ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತು ಬಾಬ್ದಾದ ಮಧುಬನ ಬಾಬಾ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆಯು ನಿಮ್ಮನ್ನು ಜ್ಞಾನದಿಂದ ಸುಗಂಧ ಭರಿದ ಹೂಗಳನ್ನಾಗಿ ಮಾಡಲು ಬಂದಿದ್ದಾರೆ ಅಂದಾಗ ತಾವು ಮುಳ್ಳುಗಳಾಗಬಾರದು ಮುಳ್ಳುಗಳನ್ನು ಈ ಸಭೆಯಲ್ಲಿ ಕರೆತರಬಾರದು ಪ್ರಶ್ನೆ ಯಾವ ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಪರಿಶ್ರಮ ಪಡುತ್ತಾರೆ ಅವರ ಲಕ್ಷಣಗಳೇನು ಉತ್ತರ ನೆನಪಿನ ಪರಿಶ್ರಮ ಪಡುವ ಮಕ್ಕಳು ಬಹಳ ಖುಷಿಯಲ್ಲಿರುತ್ತಾರೆ ನಾವೀಗ ವಾಪಸ್ ಮನೆಗೆ ಹೋಗುತ್ತಿದ್ದೇವೆ ನಂತರ ನಾವು ಸುಗಂಧ ಭರಿತ ಹೂತೋಟದಲ್ಲಿ ಬರುತ್ತೇವೆ ಎಂದು ಬುದ್ಧಿಯಲ್ಲಿರುತ್ತದೆ ನೀವು ನೆನಪಿನ ಯಾತ್ರೆಯಿಂದ ಸುಗಂಧ ಭರಿತರಾಗುತ್ತೀರಾ ಮತ್ತು ಅನ್ಯರನ್ನು ಮಾಡುತ್ತೀರಾ ಓಂ ಶಾಂತಿ ಹೂ ತೋಟದ ಮಾಲೀಕ ಕುಳಿತಿದ್ದಾರೆ ಮಾಲಿಯೂ ಆಗಿದ್ದಾರೆ ಮಾಲಿ ತಂದೆಯೂ ಇದ್ದಾರೆ ಹೂಗಳು ಇದ್ದೀರಾ ಇದು ಹೊಸ ಮಾತಾಗಿದೆ ಅಲ್ಲವಾ ಒಂದು ವೇಳೆ ಈ ಮಾತುಗಳನ್ನು ಹೊಸಬರು ಕೇಳಿದರೆ ಇವರೇನು ಹೇಳ್ತಾ ಇದ್ದಾರೆ ತೋಟದ ಮಾಲೀಕ ಹೂಗಳು ಇದೆಲ್ಲ ಏನಾಗಿದೆ ಎಂದು ಹೇಳ್ತಾರೆ ಏಕೆಂದರೆ ಈ ರೀತಿಯ ಮಾತುಗಳನ್ನು ಶಾಸ್ತ್ರಗಳಲ್ಲಿ ಎಂದೂ ಸಹ ಕೇಳಿರೋದಿಲ್ಲ ನೀವು ಮಕ್ಕಳಿಗೆ ತಿಳಿದಿದೆ ಹೂತೋಟದ ಮಾಲೀಕ ಅಂಬಿಕನನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಈಗ ಇಲ್ಲಿಂದ ನಮ್ಮನ್ನು ಪಾವನ ಮಾಡಲು ತಂದೆ ಬಂದಿದ್ದಾರೆ ತಂದೆ ಹೇಳುತ್ತಾರೆ ಮಕ್ಕಳೇ ನೆನಪಿನ ಯಾತ್ರೆಯಲ್ಲಿ ಇರಬೇಕು ತಮ್ಮನ್ನು ತಾವೇ ನೋಡಿಕೊಳ್ಳಿ ನಾವೆಷ್ಟು ದೂರ ಹೋಗುತ್ತಿದ್ದೇವೆ ನಮ್ಮ ಸತೋಪ್ರಧಾನ ಸ್ಥಿತಿ ಎಲ್ಲಿಯವರೆಗೆ ಮುಟ್ಟಿದ್ದೇವೆ ಸ್ಥಿತಿ ಎಷ್ಟು ಪ್ರಧಾನವಾಗುತ್ತದೆ ಅಷ್ಟು ನಾವೀಗ ವಾಪಸ್ಸಾಗುತ್ತೇವೆ ಇದು ಸಹ ತಾವು ತಿಳಿದಿದ್ದೀರಾ ಬಾಬಾ ಹೇಳ್ತಾರೆ ಎಲ್ಲಿಯವರಿಗೆ ನಾವು ತಲುಪಿದ್ದೇವೆ ಇದೆಲ್ಲವೂ ಸಹ ನೆನಪಿನ ಯಾತ್ರೆಯ ಮೇಲೆ ಆಧಾರಿತವಾಗಿದೆ ನೆನಪಿನಿಂದ ಖುಷಿಯೂ ಹೆಚ್ಚುತ್ತದೆ ಯಾರೆಷ್ಟು ಪರಿಶ್ರಮ ಪಡ್ತಾರೆ ಅಷ್ಟು ಅವರಲ್ಲಿ ಖುಷಿ ಇರುತ್ತೆ ಹೇಗೆ ಪರೀಕ್ಷೆಯ ದಿನಗಳು ಹತ್ರ ಬಂದಾಗ ನಾವೆಷ್ಟು ಪಾಸ್ ಆಗ್ತೇವೆಂದು ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ತಾರೆ ಅಲ್ವಾ ಇಲ್ಲಿಯೂ ಸಹ ಹಾಗೆಯೇ ಪ್ರತಿಯೊಬ್ಬ ಬಾಬಾರವರ ಮಕ್ಕಳು ತಮ್ಮನ್ನು ತಾವು ಅರಿತುಕೊಂಡಿದ್ದೀರ ನಾವೆಷ್ಟು ಸುಗಂಧ ಭರಿತ ಹೂಗಳಾಗಿದ್ದೇವೆ ಮತ್ತು ಅನ್ಯರನ್ನು ಎಷ್ಟು ಸುಗಂಧ ಭರಿತ ಹೂಗಳನ್ನಾಗಿ ಮಾಡುತ್ತೇವೆ ಮುಳ್ಳುಗಳ ಕಾಡೆಂದು ಹೇಳಲಾಗುತ್ತೆ ಈ ಪ್ರಪಂಚಕ್ಕೆ ಸತ್ಯಯುಗ ಹೂತೋಟವಾಗಿದೆ ಅಲ್ಲಾನ ಹೂತೋಟವೆಂದು ಮುಸಲ್ಮಾನರು ಸಹ ಹೇಳುತ್ತಾರೆ ಅಲ್ಲಿ ಒಂದು ಹುತೋಟವಿದೆ ಅಲ್ಲಿಗೆ ಯಾರು ಹೋಗ್ತಾರೆ ಅವರಿಗೆ ಖುದ ಭಗವಂತ ಹೂಗಳನ್ನು ಕೊಡ್ತಾರೆ ಮನಸ್ಸಿನಲ್ಲಿರುವಂತಹ ಬೈಕೆಗಳನ್ನು ಈಡೇರಿಸ್ತಾರೆಂದು ಅವರು ತಿಳ್ಕೊಳ್ತಾರೆ ಆದರೆ ಈ ರೀತಿಯಾಗಿ ಯಾರೂ ಹೂಗಳನ್ನು ತೆಗೆದುಕೊಡೋದಿಲ್ಲ ಯಾರ ಬುದ್ಧಿಯಲ್ಲಿ ಏನಿರುತ್ತೆ ಅದು ಸಾಕ್ಷಾತ್ಕಾರವಾಗುತ್ತದೆ ಅಲ್ಲಿ ಸಾಕ್ಷಾತ್ಕಾರದ ಮೇಲೆ ಏನೂ ಇಲ್ಲ ಬಾಬಾ ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಂತೂ ಸಾಕ್ಷಾತ್ಕಾರವಾಗಿ ತಮ್ಮ ತಲೆಯನ್ನು ಕೂಡ ಕತ್ತರಿಸ್ಕೊಳ್ತಾರೆ ತಮ್ಮ ತಲೆಯನ್ನು ಕೂಡ ಕತ್ತರಿಸಿ ಯಾವ ದೇವಿ ಅಥವಾ ದೇವನ ಆರಾಧನೆ ಮಾಡ್ತಾರೆ ಭಕ್ತಿಯನ್ನು ಮಾಡ್ತಾರೆ ಅವ್ರ ಮುಂದೆ ಇಟ್ಟುಬಿಡ್ತಾರೆ ಬಾಬಾ ಹೇಳ್ತಾರೆ ಮೀರಾಗೆ ಸಾಕ್ಷಾತ್ಕಾರ ಆಯಿತು ಎಷ್ಟೊಂದು ಗೌರವ ಇದೆ ಅದು ಭಕ್ತಿ ಮಾರ್ಗವಾಗಿದೆ ಅರ್ಧ ಕಲ್ಪದವರೆಗೆ ಭಕ್ತಿ ನಡೆಯಲೇಬೇಕು ಜ್ಞಾನವೇ ಇರೋದಿಲ್ಲ ಬಾಬಾ ಹೇಳ್ತಾರೆ ವೇದಶಾಸ್ತ್ರಗಳಿಗೆ ಎಷ್ಟು ಮಾನ್ಯತೆ ಇದೆ ವೇದ ನಮ್ಮ ಪ್ರಾಣ ಅಂತ ಹೇಳ್ತಾರೆ ಈ ವೇದಶಾಸ್ತ್ರ ಅದೆಲ್ಲವೂ ಕೂಡ ಭಕ್ತಿ ಮಾರ್ಗಕ್ಕಾಗಿಯೇ ಇದೆ ಎಂಬುದು ನೀವು ತಿಳ್ಕೊಂಡಿದ್ದೀರಾ ಭಕ್ತಿಯದು ಎಷ್ಟು ವಿಸ್ತಾರವಿದೆ ಬಹಳ ದೊಡ್ಡ ವೃಕ್ಷವಾಗಿದೆ ಜ್ಞಾನ ಬೀಜವಾಗಿದೆ ಈಗ ಜ್ಞಾನದಿಂದ ನೀವೆಷ್ಟು ಶುದ್ಧರಾಗ್ತೀರಾ ಸುಗಂಧ ಭರಿತ ಹೂಗಳಾಗ್ತೀರಾ ಇದು ನಿಮ್ಮ ಹೂತೋಟವಾಗಿದೆ ಬಾಬಾ ಹೇಳ್ತಾರೆ ಇಲ್ಲಿ ಯಾರಿಗೂ ಸಹ ಮುಳ್ಳು ಎಂದು ಹೇಳೋದಿಲ್ಲ ಏಕೆಂದರೆ ಇಲ್ಲಿ ಯಾರು ವಿಕಾರದಲ್ಲಿ ಹೋಗೋದಿಲ್ಲ ಆದ್ದರಿಂದ ಈ ಹೂ ತೋಟದಲ್ಲಿ ಒಂದು ಮುಳ್ಳು ಇಲ್ಲವೆಂದು ಹೇಳಲಾಗುತ್ತೆ ಮುಳ್ಳುಗಳು ಕಲಿಯುಗದಲ್ಲಿದ್ದಾರೆ ಈಗ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಇದರಲ್ಲಿ ಮುಳ್ಳುಗಳು ಎಲ್ಲಿಂದ ಬರಲಿಕ್ಕೆ ಸಾಧ್ಯ ಒಂದು ವೇಳೆ ಯಾರಾದರೂ ಮುಳ್ಳುಗಳಾಗಿರುವಂತಹವರು ಇಲ್ಲಿ ಕುಳಿತುಕೊಂಡಿದ್ರೆ ತಮಗೆ ತಾವೇ ನಷ್ಟ ಉಂಟು ಮಾಡಿಕೊಳ್ತಾರೆ ಯಾಕೆಂದರೆ ಇದು ಇಂದ್ರಪ್ರಸ್ಥವಾಗಿದೆ ಇದರಲ್ಲಿ ಜ್ಞಾನ ಪರಿಷ್ತೆಗಳೇ ಕುಳಿತುಕೊಳ್ತಾರೆ ಇವರು ಜ್ಞಾನದ ಡಾನ್ಸ್ ಮಾಡುವಂತಹ ಪರಿಷ್ಠೆಗಳಾಗಿದ್ದಾರೆ ಮುಖ್ಯ ಮುಖ್ಯವಾಗಿರುವಂತಹವರಿಗೆ ಪುಕ್ಕರಾಜ ಪರಿ ನೀಲಂ ಪರಿ ಮುಂತಾದ ಹೆಸರುಗಳಿವೆ ಅವರೇ ನವರತ್ನಗಳೆಂದು ಗಾಯನಕ್ಕೆ ಹೆಸರಾಗಿದ್ದಾರೆ ಆದರೆ ಇವರು ಯಾರಾಗಿದ್ದರು ಎಂದು ಯಾರಿಗೂ ಗೊತ್ತಿಲ್ಲ ತಂದೆ ಕೇವಲ ಇಷ್ಟನ್ನು ಹೇಳ್ತಾರೆ ನನ್ನನ್ನು ನೆನಪು ಮಾಡಿ ನಿಮ್ಮ ಮಕ್ಕಳ ಬುದ್ಧಿಯಲ್ಲಿ ಈಗ ತಿಳುವಳಿಕೆ ಇದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವೂ ಸಹ ನಿಮ್ಮ ಬುದ್ಧಿಯಲ್ಲಿದೆ ಶಾಸ್ತ್ರಗಳಲ್ಲಂತೂ ಎಂಬತ್ನಾಲ್ಕು ಲಕ್ಷ ಜನ್ಮಗಳೆಂದು ಹೇಳ್ಬಿಟ್ಟಿದ್ದಾರೆ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಂಡಿರಿ ಈಗ ನೀವು ಸತೋಪ್ರಧಾನರಿಂದ ತಮೋ ಪ್ರಧಾನರಾಗಿದ್ದೀರಾ ಇದು ಎಷ್ಟು ಸಹಜವಾಗಿದೆ ಈಗ ಪುನಃ ತಮೋ ಪ್ರಧಾನರಿಂದ ಸತೋಪ್ರಧಾನರು ಆಗ್ತಾ ಇದ್ದೀರಾ ಭಗವಾನು ವಾಚವಾಗಿದೆ ಮಕ್ಕಳ ಪ್ರತಿಯಾಗಿ ಬಾಬಾ ಹೇಳ್ತಾರೆ ಮಕ್ಕಳಿನೊಬ್ಬರನ್ನು ನೆನಪು ಮಾಡಿ ನೀವೀಗ ಸುಗಂಧ ಭರಿತ ಹೂಗಳಾಗಲು ತಮ್ಮನ್ನು ತಾವು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ಬಾಬಾ ಹೇಳ್ತಾರೆ ಮುಳ್ಳುಗಳಾಗಬೇಡಿ ಇಲ್ಲಿ ಎಲ್ಲರೂ ಮಧುರಾತಿ ಮಧುರ ಹೂಗಳಾಗಿದ್ದೀರ ಮುಳ್ಳುಗಳಿಲ್ಲ ಬಾಬಾ ಹೇಳ್ತಾರೆ ಹಾ ಮಾಯೆಯ ಬಿರುಗಾಳಿಗಳಂತೂ ತುಂಬ ಬರುತ್ತೆ ಮಾಯೆ ಎಷ್ಟು ಕಠಿಣವಾಗಿದೆ ಅದು ಬಹುಬೇಗ ಸಿಕ್ಕಾಕಸ್ಬಿಡತ್ತೆ ನಂತರ ನಾವೇನು ಮಾಡಿದ್ವಿ ನಮ್ಮ ಸಂಪಾದನೆ ಎಲ್ಲ ಸಮಾಪ್ತಿಯಾಯಿತು ಅಂತ ಹೇಳಿ ಪಶ್ಚಾತ್ತಾಪ ಪಡ್ತಾರೆ ಯಾರಾದ್ರೆ ಮಾಯಿಗೆ ವರ್ಷ ಆಗ್ತಾರೆ ಇದು ಹೂತೋಟವಾಗಿದೆ ಹೂತೋಟದಲ್ಲಿ ಒಳ್ಳೊಳ್ಳೆಯ ಹೂಗಳಿರುತ್ತೆ ಹಾಗೆಯೇ ಈ ಹೂತೋಟದಲ್ಲಿಯೂ ಕೂಡ ಕೆಲವರು ಬಹಳ ಸುಂದರ ಹೂಗಳಾಗ್ತಾ ಹೋಗ್ತಾರೆ ಹೇಗೆ ಮೊಘಲ್ ಗಾರ್ಡನ್ನಲ್ಲಿ ಒಳ್ಳೊಳ್ಳೆಯ ಹೂಗಳಿರುತ್ತೆ ಎಲ್ಲರೂ ಅದನ್ನು ನೋಡಲಿಕ್ಕೆ ಹೋಗ್ತಾರೆ ಬಾಬಾ ಹೇಳ್ತಾರೆ ಇಲ್ಲಿ ನಿಮ್ಮ ಬಳಿ ಅಂತೂ ಯಾರೂ ನೋಡಲಿಕ್ಕೆ ಹೋಗೋದಿಲ್ಲ ಮುಳ್ಳುಗಳಿಗೆ ನೀವು ಮುಖನೇ ತೋರಿಸ್ತೀರಾ ಮುಖಏನು ತೋರಿಸ್ತೀರ ತೋರಿಸೋ ಹಾಗಿಲ್ಲ ಅಂತಾರೆ ಬಾಬ್ರವರು ಕೊಳಕಾದ ವಸ್ತ್ರವನ್ನು ಒಗೆದರು ಎಂದು ಗಾಯನವೂ ಇದೆ ಶು ಬಾಬರವರಿಗೆ ಬ್ರಹ್ಮ ಬಾಬರವರಿಗೆ ಸಾಹೇಬ್ ಸುಖಮಣಿ ಮುಂತಾದವು ಎಲ್ಲವೂ ಸಹ ನೆನಪಿತ್ತು ಅಖಂಡ ಪಾಠವನ್ನು ಪಠಣ ಮಾಡುತ್ತಿದ್ದರು ಎಂಟು ವರ್ಷದವರಿದ್ದಾಗ ಪೇಟ ಸುತ್ತಕೊಳ್ತಾ ಇದ್ರು ಮಂದಿರದಲ್ಲಿ ಇರ್ತಾ ಇದ್ರು ಮಂದಿರದ ಜವಾಬ್ದಾರಿ ಎಲ್ಲವೂ ಸಹ ಇವ್ರ ಮೇಲಿರ್ತಿತ್ತು ಬ್ರಹ್ಮ ಬಾಬರವ್ರ ಬಗ್ಗೆ ಬಾಬಾ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಕೊಳಕ್ಕಾದ ವಸ್ತ್ರಗಳನ್ನು ಒಗೆಯುವುದರ ಅರ್ಥ ಏನು ಎಂಬುದು ಈಗ ತಿಳ್ಕೊಂಡಿದ್ದಾರೆ ಎಲ್ಲವೂ ಕೂಡ ಬಾಬರವ್ರದ್ದಾಗಿದೆ ತಂದೆ ತಮ್ಮ ಮಕ್ಕಳಿಗೆ ಈಗ ಇದ್ದಾರೆ ಬಾಬಾ ಹೇಳ್ತಾರೆ ಮ ನಾವು ಮಕ್ಕಳಿಗೆ ಇದನ್ನು ಹೇಳ್ತಿದ್ದಾರೆ ಬಾಬರವರು ಇಲ್ಲಿಗೆ ಒಳ್ಳೊಳ್ಳೆಯ ಹೂಗಳನ್ನು ಕರ್ಕೊಂಡು ಬನ್ನಿ ಯಾರು ಒಳ್ಳೊಳ್ಳೆಯ ಹೂಗಳನ್ನು ಕರ್ಕೊಂಡು ಬರ್ತಾರೆ ಅವರಿಗೆ ಒಳ್ಳೆಯ ಹೂವೆಂದು ಹೇಳಲಾಗುವುದು ನಾವು ನಾರಾಯಣರಾಗುತ್ತೇವೆಂದು ಎಲ್ಲರೂ ಹೇಳುತ್ತಾರೆ ಆದರೆ ಅಂದರೆ ಅರ್ಥ ಗುಲಾಬಿ ಹೂವಾದರೂ ತಂದು ತಿಳಿಸ್ಕೊಡ್ತಾರೆ ಒಳ್ಳೆಯದು ನೀವು ಮಕ್ಕಳ ಬಾಯಲ್ಲಿ ಗುಲಾಬ್ ಜಾಮೂನ್ ಈಗ ಪುರುಷಾರ್ಥ ಮಾಡಿ ಸದಾ ಗುಲಾಬಿಗಳಾಗಿರಿ ಅನೇಕ ಜನ ಮಕ್ಕಳಿದ್ದಾರೆ ಪ್ರಜೆಗಳಂತೂ ಬಹಳಷ್ಟು ಜನ ತಯಾರಾಗ್ತಾರೆ ಪ್ರಜೆಗಳಂತೂ ಬಹಳಷ್ಟು ಜನ ತಯಾರಾಗ್ತಾ ಇದ್ದಾರೆ ಸತ್ಯಯುಗದಲ್ಲಿ ಇರುವುದೇ ರಾಜ ರಾಣಿ ಮತ್ತು ಪ್ರಜೆಗಳು ಸತ್ಯಯುಗದಲ್ಲಿ ಮಂತ್ರಿಗಳು ಸಹ ಇರೋದಿಲ್ಲ ಯಾಕೆಂದರೆ ರಾಜನಲ್ಲಿಯೇ ಬಹಳಷ್ಟು ಶಕ್ತಿ ಇರುತ್ತೆ ಮಂತ್ರಿಗಳಿಂದ ಸಲಹೆಯನ್ನು ಪಡ್ಕೊಳ್ಳುವಂತಹ ಅವಶ್ಯಕತೆ ಸತ್ಯಯುಗದಲ್ಲಿ ಇರೋದಿಲ್ಲ ಸಲಹೆ ತೆಗೆದುಕೊಳ್ಳುವಂತಹದ್ದಿದ್ದರೆ ಸಲಹೆ ಕೊಡುವಂತಹವರೇ ದೊಡ್ಡೋರಾಗಿಬಿಡುತ್ತಾರೆ ಅಲ್ವಾ ಅದಕ್ಕೋಸ್ಕರ ಸತ್ಯುಗದಲ್ಲಿ ರಾಜರೇ ಎಲ್ಲ ಸಂಭಾಲನೆ ಮಾಡ್ತಾರೆ ಪ್ರಜೆಗಳ ಅವಶ್ಯಕತೆ ಇರೋದಿಲ್ಲ ಅಂದಾಗ ಅಲ್ಲಿ ಭಗವಾನ್ ಭಗವತಿಗೆ ಯಾರ ಸಲಹೆನು ಅಂದರೆ ದೇವಿ ದೇವತೆಗಳಿಗೆ ಯಾರ ಸಲಹೆಯ ಅವಶ್ಯಕತೆ ಇರೋದಿಲ್ಲ ಯಾವಾಗ ಪತರಾಗ್ತಿರೋ ಆಗಮಂತ್ರಿಗಳಿರ್ತಾರೆ ಇದು ಭಾರತದ ಮಾತಾಗಿದೆ ಮತ್ತು ಯಾವುದೇ ಕಂಡ ಇರೋದಿಲ್ಲ ಇಲ್ಲಿ ರಾಜರಿಗೆ ರಾಜರು ತಲೆಬಾಗ್ತಾರೆ ಜ್ಞಾನ ಮಾರ್ಗದಲ್ಲಿ ಪೂಜ್ಯರು ಅಜ್ಞಾನ ಮಾರ್ಗದಲ್ಲಿ ಪೂಜಾರಿಗಳೆಂದು ಇಲ್ಲಿಯೇ ತೋರಿಸುತ್ತಾರೆ ಪೂಜ್ಯರು ಡಬಲ್ ಕಿರೀಟದಾರಿಗಳು ಮತ್ತು ಪೂಜಾರಿಗಳು ಸಿಂಗಲ್ ಕಿರೀಟದಾರಿಗಳು ಭಾರತದಂತಹ ಪವಿತ್ರವಾದಂತಹ ಖಂಡ ಮತ್ತು ಯಾವುದೂ ಸಹ ಇಲ್ಲ ಭಾರತವೇ ಪ್ಯಾರಡೈಸ್ ಬಹಿಷ್ಠ ಸ್ವರ್ಗವಾಗಿತ್ತು ನೀವು ಅದಕ್ಕೋಸ್ಕರ ಓದ್ತಾ ಇದ್ದೀರಾ ಅಂದಮೇಲೆ ನೀವೀಗ ಹೂಗಳಾಗಬೇಕು ಹೂ ತೋಟದ ಮಾಲೀಕ ತಂದೆಯೂ ಬಂದಿದ್ದಾರೆ ಅವರು ಮಾಲಿಯೂ ಆಗಿದ್ದಾರೆ ಮಾಲೀಕಳು ನಂಬರ್ ವಾರ್ ಇರುತ್ತಾರೆ ಇದು ಹೂ ತೋಟವಾಗಿದೆ ಇದರಲ್ಲಿ ಮುಳ್ಳುಗಳಿಲ್ಲ ಮುಳ್ಳುಗಳು ದುಃಖವನ್ನೇ ಕೊಡುತ್ತಾರೆ ಎಂದು ಮಕ್ಕಳಿಗೂ ಸಹ ಗೊತ್ತಿದೆ ಅಂದರೆ ಮುಳ್ಳುಗಳಂತಹ ಬಾಬನ ಮಕ್ಕಳು ಕೆಲವರು ಹಳೆಯ ಸ್ವಭಾವ ಸಂಸ್ಕಾರಗಳನ್ನು ಬಿಟ್ಟಿರುವಂತಹದ್ದಿಲ್ಲ ತಂದೆಯಂತೂ ಯಾರಿಗೂ ದುಃಖ ಕೊಡುವುದಿಲ್ಲ ಬಾಬರವರಂತೂ ದುಃಖ ಅರ್ಥ ಸುಖ ಕರ್ತ ಆಗಿದ್ದಾರೆ ಎಷ್ಟು ಮಧುರ ತಂದೆಯಾಗಿದ್ದಾರೆ ನೀವು ಮಕ್ಕಳಿಗೆ ತಂದೆಯ ಪ್ರತಿ ಪ್ರೀತಿ ಇದೆ ತಂದೆಯೂ ಸಹ ಮಕ್ಕಳನ್ನು ಪ್ರೀತಿ ಮಾಡುತ್ತಾರಲ್ವ ಇದು ವಿದ್ಯಾಭ್ಯಾಸವಾಗಿದೆ ನಾನು ನಿಮಗೆ ಈಗ ಪ್ರತ್ಯಕ್ಷದಲ್ಲಿ ಓದಿಸುತ್ತಿದ್ದೇನೆ ಈ ಬ್ರಹ್ಮ ಬಾಬಾರವರು ಕೂಡ ಓದುತ್ತಿದ್ದಾರೆ ನೀವು ಓದಿ ಮತ್ತೆ ಅನ್ಯರಿಗೂ ಸಹ ಓದಿಸುತ್ತೀರಾ ಎಂದರೆ ಅನ್ಯರು ಸಹ ಮುಳ್ಳುಗಳಿಂದ ಹೂಗಳಾಗುತ್ತಾರೆ ಭಾರತವು ಮಹಾದಾನಿ ಎಂದು ಗಾಯನಕ್ಕೆ ಒಳಗಾಗಿದೆ ಏಕೆಂದರೆ ನೀವು ಮಕ್ಕಳೀಗ ಮಹಾದಾನಿಯಾಗಿದ್ದೀರಾ ಅವಿನಾಶಿ ಜ್ಞಾನರತ್ನಗಳ ದಾನ ಮಾಡುತ್ತೀರಾ ಆತ್ಮವೇ ರೂಪ ಬಸಂತ ಆಗಿದೆ ಆತ್ಮನಲ್ಲಿ ಸಂಪೂರ್ಣ ಜ್ಞಾನವಿದೆ ಸಾಗರ ಪರಂಪಿತ ಪರಮಾತ್ಮ ಆಗಿದ್ದಾರೆ ಅವರು ಅಥಾರಿಟಿಯಲ್ಲವೇ ಜ್ಞಾನಸಾಗರ ಒಬ್ಬರೇ ತಂದೆಯಾಗಿದ್ದಾರೆ ಆದ್ದರಿಂದ ಪೂರ್ತಿ ಸಾಗರವನ್ನು ಇಂಕನ್ನಾಗಿ ಮಾಡಿಕೊಂಡು ಪ್ರಕೃತಿಯ ಗಿಡ ಮರಗಳನ್ನೆಲ್ಲ ಪೆನ್ನನ್ನಾಗಿ ಮಾಡಿಕೊಂಡು ಆಕಾಶ ಭೂಮಿಯನ್ನೆಲ್ಲ ಕಾಗದವನ್ನಾಗಿ ಮಾಡಿಕೊಂಡು ಬರೆದ್ರೂ ಕೂಡ ಬಾಬಾರವರ ಮಹಿಮೆ ಮುಗಿಯುವುದಿಲ್ಲವೆಂದು ಗಾಯನವಿದೆ ಬಾಬಾ ಹೇಳುತ್ತಾರೆ ಒಂದು ಸೆಕೆಂಡಿನಲ್ಲಿ ಜೀವನ್ ಮುಕ್ತಿಯ ಗಾಯನವೂ ಇದೆ ನಿಮ್ಮ ಬಳಿ ಯಾವುದೇ ಶಾಸ್ತ್ರಗಳಿಲ್ಲ ಅಲ್ಲಿ ಯಾವುದೇ ಪಂಡಿತರ ಬಳಿ ಹೋಗ್ತೀರಾ ಅಂದ್ರೆ ಈ ಪಂಡಿತರು ಬಹಳ ಓದಿಸುವ ಅಥಾರಿಟಿಯಾಗಿದ್ದಾರೆ ಇವರು ಎಲ್ಲ ವೇದ ಶಾಸ್ತ್ರಗಳನ್ನ ಕಂಠ ಮಾಡಿದ್ದರೆಂದು ತಿಳಿಯುತ್ತಾರೆ ಅಂತಹವರು ಮತ್ತೆ ಸಂಸ್ಕಾರವನ್ನು ಪಡೆದುಕೊಂಡು ಹೋಗುತ್ತಾರೆಂದರೆ ಮತ್ತೊಂದು ಜನ್ಮದಲ್ಲಿ ಬಾಲ್ಯತನದಲ್ಲಿಯೇ ಅಧ್ಯಯನ ಮಾಡುತ್ತಾರೆ ನೀವು ಸಂಸ್ಕಾರವನ್ನು ಪಡ್ಕೊಂಡು ಹೋಗೋದಿಲ್ಲ ನೀವು ವಿದ್ಯೆಯ ಫಲಿತಾಂಶವನ್ನು ಪಡ್ಕೊಂಡು ಹೋಗ್ತೀರಾ ನಿಮ್ಮ ವಿದ್ಯಾಭ್ಯಾಸ ಪೂರ್ಣವಾಗಿ ನಂತರ ಫಲಿತಾಂಶ ಬರುತ್ತದೆ ಮತ್ತು ಆ ಪದವಿಯನ್ನು ಪಡ್ಕೊಳ್ತೀರ ಅಲ್ಲಿ ಅನ್ಯರಿಗೆ ತಿಳಿಸಲು ಜ್ಞಾನದ ಸಂಸ್ಕಾರ ನೀವು ಪಡೆದು ಹೋಗೋದಿಲ್ಲ ಇಲ್ಲಂತೂ ನಿಮಗೆ ವಿದ್ಯಾಭ್ಯಾಸವಾಗಿದೆ ಇಲ್ಲಿನ ಪ್ರಾಲಬ್ಧ ಹೊಸ ಪ್ರಪಂಚದಲ್ಲಿ ಸಿಗುತ್ತದೆ ನೀವು ಮಕ್ಕಳಿಗೆ ಭಾವ ಹೇಳ್ತಾರೆ ನೀವು ಮಕ್ಕಳಿಗೆ ತಿಳಿಸ್ಕೊಳ್ಳಾಗ್ತಾ ಇದೆ ಮಾಯೆ ಕಡಿಮೆ ಶಕ್ತಿವಂತ ಅಲ್ಲ ಮಾಯಿಗೆ ಬಾಬಾ ಹೇಳ್ತಾರೆ ಎಲ್ಲರನ್ನ ದುರ್ಗತಿಯಲ್ಲಿ ಕರೆದುಕೊಂಡು ಹೋಗುವಂತಹ ಶಕ್ತಿ ಇದೆ ಆದರೆ ಅದಕ್ಕೇನು ಮಹಿಮೆ ಮಾಡುವುದಿಲ್ಲ ಆ ಮಾಯೆ ದುಃಖ ಕೊಡುವುದರಲ್ಲಿ ಶಕ್ತಿವಂತ ಆಗಿದೆ ಅಲ್ವಾ ತಂದೆ ಸುಖವನ್ನು ಕೊಡುವುದರಲ್ಲಿ ಶಕ್ತಿವಂತರಾಗಿದ್ದಾರೆ ಆದ್ದರಿಂದ ಅವರ ಗಾಯನವಿದೆ ಶಿವ ತಂದೆಯ ಗಾಯನವಿದೆ ಇದು ಸಹ ನಾಟಕದಲ್ಲಿ ಮಾಡಲ್ಪಟ್ಟಿದೆ ಬಾಬಾ ಹೇಳ್ತಾರೆ ನೀವು ಸುಖವನ್ನು ಪಡ್ಕೊಳ್ತೀರಾ ಮತ್ತು ದುಃಖವನ್ನು ಸಹ ಪಡ್ಕೊಳ್ತೀರಾ ಸೋಲು ಮತ್ತು ಗೆಲುವು ಯಾರದೆಂದು ಸಹ ನಿಮಗೆ ಗೊತ್ತಿದೆ ತಂದೆ ಭಾರತದಲ್ಲಿಯೇ ಬರ್ತಾರೆ ಬಾಬಾ ಹೇಳ್ತಾರೆ ಶಿವ ಜಯಂತಿಯನ್ನು ಸಹ ಭಾರತದಲ್ಲಿಯೇ ಆಚರಿಸಲಾಗತ್ತೆ ಆದರೆ ಶಿವ ತಂದೆ ಯಾವಾಗ ಬಂದರೂ ಅವ್ರು ಬಂದು ಏನು ಮಾಡಿದರೆಂದು ಯಾರಿಗೂ ಗೊತ್ತಿಲ್ಲ ಹೆಸರು ಗುರುತುಗಳನ್ನೇ ಮರೆತು ಬಿಟ್ಟಿದ್ದಾರೆ ಬಾಬಾ ಹೇಳ್ತಾರೆ ಅವರ ಮಗನಾದ ಕೃಷ್ಣನ ಹೆಸರನ್ನು ಕೊಟ್ಟು ಬಿಟ್ಟಿದ್ದಾರೆ ವಾಸ್ತವದಲ್ಲಿ ಪ್ರಿಯಾತಿ ಪ್ರಿಯ ತಂದೆಯ ಮಹಿಮೆಯೇ ಬೇರೆ ಕೃಷ್ಣನ ಮಹಿಮೆಯೇ ಬೇರೆಯಾಗಿದೆ ಶಿವ ತಂದೆ ನಿರಾಕಾರ ಆಗಿದ್ದಾರೆ ಕೃಷ್ಣ ಸಾಕಾರಿಯಾಗಿದ್ದಾರೆ ಸರ್ವಗುಣ ಸಂಪನ್ನ ಹದಿನಾರು ಕಲಾ ಸಂಪನ್ನ ಮರ್ಯಾದ ಪುರುಷೋತ್ತಮ ಇದೆಲ್ಲವೂ ಕೂಡ ಕೃಷ್ಣನ ಮಹಿಮೆಯಾಗಿದೆ ಶಿವ ತಂದೆಗೆ ಈ ಮಹಿಮೆ ಮಾಡುವುದಿಲ್ಲ ಯಾರಲ್ಲಿ ಗುಣಗಳಿರುತ್ತೆ ಅವರಲ್ಲಿ ಅವಗುಣಗಳು ಇರುತ್ತೆ ಆದ್ದರಿಂದ ತಂದೆಯ ಮಹಿಮೆಯೇ ಬೇರೆಯಾಗಿದೆ ತಂದೆಗೆ ಅಕಾಲ ಮೂರ್ತಿ ಎಂದು ಹೇಳಲಾಗುತ್ತೆ ಬಾಬಾ ಹೇಳ್ತಾರೆ ಆತ್ಮಗಳು ಸಹ ಅಕಾಲ ಮೂರ್ತಿಗಳಾಗಿದ್ದೀರಾ ಆತ್ಮವನ್ನು ಕಾಲ ಕಬಳಿಸಲು ಸಾಧ್ಯವಿಲ್ಲ ಅಕಾಲ ಮೂರ್ತಿ ಆತ್ಮನಿಗೆ ಇಬ್ಬರು ಕುಟಿ ಸಿಂಹಾಸನವಾಗಿದೆ ನಮ್ಮ ತಂದೆ ಅಕಾಲ ಮೂರ್ತಿಯಾಗಿದ್ದಾರೆ ಮೃತ್ಯು ಶರೀರವನ್ನು ತಿನ್ನುತ್ತೆ ಇಲ್ಲಿ ಅಕಾಲ ಶಿವ ತಂದೆಯನ್ನ ಕರೆಯಲಾಗತ್ತೆ ಸತ್ಯಯುಗದಲ್ಲಿ ಈ ರೀತಿ ಕರೆಯುವುದಿಲ್ಲ ಏಕೆಂದರೆ ಅಲ್ಲಿ ಸುಖವೇ ಸುಖವಿರುತ್ತದೆ ಆದ್ದರಿಂದ ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುತ್ತಾರೆ ಸುಖದಲ್ಲಿ ಯಾರೂ ನೆನಪು ಮಾಡುವುದಿಲ್ಲವೆಂದು ಗಾಯನವಿದೆ ಈಗ ರಾವಣ ರಾಜ್ಯದಲ್ಲಿ ಎಷ್ಟೊಂದು ದುಃಖವಿದೆ ತಂದೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ನಂತರ ಅಲ್ಲಿ ಅರ್ಧ ಕಲ್ಪದವರೆಗೆ ಯಾರೂ ಕರೆಯುವುದಿಲ್ಲ ಹೀಗೆ ಲೌಕಿಕ ತಂದೆ ಮಕ್ಕಳಿಗೆ ಶೃಂಗಾರ ಮಾಡುತ್ತಾರೆ ಆಸ್ತಿಯನ್ನು ಕೊಟ್ಟು ತಾನು ವಾನಪ್ರಸ್ಥದಲ್ಲಿ ಹೊರಟು ಹೋಗುತ್ತಾರೆ ಎಲ್ಲವನ್ನ ಮಕ್ಕಳಿಗೆ ಕೊಟ್ಟು ನಾನೀಗ ಸತ್ಸಂಗಕ್ಕೆ ಹೋಗುತ್ತೇನೆ ತಿನ್ನಲಿಕ್ಕೆ ಏನಾದರೂ ಕಳುಹಿಸಿಕೊಡುತ್ತಾ ಇರಿ ಎಂದು ಹೇಳಿ ವಾನಪ್ರಸ್ಥ ಸ್ಥಿತಿಯನ್ನು ಸ್ವೀಕಾರ ಮಾಡುತ್ತಾರೆ ಈ ತಂದೆಯಂತೂ ಶಿವಬಾಬಾ ಅಂತೂ ಈ ರೀತಿ ಹೇಳುವುದಿಲ್ಲ ಇವರು ಹೇಳ್ತಾರೆ ಮಧುರಾತಿ ಮಧುರ ಮಕ್ಕಳೇ ನಾನು ನಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಟ್ಟು ವಾನಪ್ರಸ್ಥದಲ್ಲಿ ಹೊರಟು ಹೋಗುತ್ತೇನೆ ಅಂದರೆ ಪರಮಧಾಮಕ್ಕೆ ಹೊರಟು ಹೋಗುತ್ತೇನೆಂದು ಶಿವ ತಂದೆ ಹೇಳುತ್ತಾರೆ ನನಗೆ ತಿನ್ಲಿಕ್ಕೆ ಏನಾದರೂ ಕಳಿಸ್ಕೊಡಿ ಅಂತ ಹೇಳೋದಿಲ್ಲ ಇವರು ಹೇಳ್ತಾರೆ ಮಧುರಾತಿ ಮಧುರ ಮಕ್ಕಳೇ ನಾನು ನಿಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನೇ ಕೊಡ್ತೇನೆ ಲೌಕಿಕ ಮಕ್ಕಳ ಕರ್ತವ್ಯವಾಗಿರುತ್ತೆ ತಂದೆಯನ್ನ ಸಂಭಾಲನೆ ಮಾಡುವುದು ಇಲ್ಲದಿದ್ದರೆ ಅವರು ತಿನ್ನುವುದಾದರೂ ಸಹ ಏನು ಹೇಗೆ ಜೀವನ ನಿರ್ವಹಣೆ ಮಾಡುತ್ತಾರೆ ಈ ತಂದೆಯಂತೂ ನಾನು ನಿಷ್ಕಾಮ ಸೇವಾದಾರಿಯಾಗಿದ್ದೇನೆಂದು ಹೇಳುತ್ತಾರೆ ಯಾವ ಮನುಷ್ಯರು ನಿಷ್ಕಾಮ ಸೇವೆಯನ್ನು ಮಾಡಲು ಸಾಧ್ಯವಿಲ್ಲ ನಿಷ್ಕಾಮಿಯಾದರೆ ಹಸಿವಿನಿಂದ ಸಾಯಬೇಕಾಗುತ್ತದೆ ನಾನೇನು ಹಸಿವಿನಲ್ಲಿ ಇರುತ್ತೇನೆಯೇ ಶುಭಾಬ ಕೇಳ್ತಾ ಇದ್ದಾರೆ ನಾನಂತೂ ಅಭೋಕ್ತನಾಗಿದ್ದೇನೆ ನೀವು ಮಕ್ಕಳಿಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಟ್ಟು ನಾನು ಹೋಗಿ ವಿಶ್ರಾಂತಿ ಪಡೆಯುತ್ತೇನೆ ಮತ್ತು ನನ್ನ ಪಾತ್ರ ಮುಕ್ತಾಯವಾಗುತ್ತದೆ ನಂತರ ಭಕ್ತಿ ಮಾರ್ಗದಲ್ಲಿ ಪ್ರಾರಂಭವಾಗತ್ತೆ ಬಾಬರವರ ಪಾತ್ರ ಈಗ ಸಂಗಮ ಯುಗಕ್ಕೆಂಡಾಯಿತು ಅಂದರೆ ಸತ್ಯುಗ ತ್ರೇತಾಯುಗದಲ್ಲಿ ಬಾಬಾ ಬರೋದು ಇಲ್ಲ ಬಾಬರವರ ಪಾತ್ರವೂ ಇರೋದಿಲ್ಲ ಮತ್ತು ಭಕ್ತಿ ಮಾರ್ಗದಲ್ಲಿ ಭಕ್ತರಿಗೆ ಸಾಕ್ಷಾತ್ಕಾರ ಮಾಡಿಸುವಂತಹ ಭಕ್ತರು ಬಯಸಿದಂತಹ ಇಚ್ಛೆಗಳನ್ನು ಪೂರ್ತಿ ಮಾಡಲಿಕ್ಕೋಸ್ಕರ ಭಕ್ತಿಯಲ್ಲಿ ಶಿವತಂದೆಯ ಪಾತ್ರ ಪುನಃ ಪ್ರಾರಂಭವಾಗತ್ತೆ ಬಾಬಾ ಹೇಳ್ತಾರೆ ನೀವು ನಾನಂತೂ ಪರಮಧಾಮದಲ್ಲಿರ್ತೀನಿ ಆಗ ನೀವು ಬ್ರಹ್ಮಾಂಡಕ್ಕೂ ಮಾಲೀಕರಾಗಿರ್ತೀರ ವಿಶ್ವಕ್ಕೂ ಮಾಲೀಕರಾಗಿರ್ತೀರ ನಿಮ್ಮ ಹೆಸರು ಬಹಳ ಪ್ರಖ್ಯಾತವಾಗತ್ತೆ ನೀವು ಡ್ರಾಮಾದ ರಹಸ್ಯವನ್ನು ತಿಳ್ಕೊಂಡಿದ್ದೀರಾ ನೀವು ಜ್ಞಾನದ ಹೂಗಳಾಗಿದ್ದೀರಾ ಪ್ರಪಂಚದಲ್ಲಿ ಒಬ್ಬರು ಹೂಗಳಿಲ್ಲ ರಾತ್ರಿ ಹಗಲಿನ ಅಂತರವಿದೆ ಅವರು ರಾತ್ರಿಯಲ್ಲಿದ್ದಾರೆ ನೀವು ದಿನದಲ್ಲಿ ಹೋಗುತ್ತೀರಾ ಇತ್ತೀಚೆಗೆ ನೋಡಿ ವನ ಮಹೋತ್ಸವವನ್ನು ಮಾಡುತ್ತಿರ್ತಾರೆ ಈಗ ಭಗವಂತ ಮನುಷ್ಯರ ವನ ಮಹೋತ್ಸವವನ್ನು ಮಾಡುತ್ತಿದ್ದಾರೆ ತಂದೆಯನ್ನ ನೋಡಿ ಎಷ್ಟು ಚಮತ್ಕಾರ ಮಾಡುತ್ತಾರೆ ಕಮಾಲ್ ಮಾಡುತ್ತಾರೆ ಬಡವರನ್ನ ದೇವತೆ ಪ್ರಜೆಗಳನ್ನ ರಾಜರನ್ನಾಗಿ ಮಾಡ್ತಾರೆ ಈಗ ಬೇಹದ್ದಿನ ತಂದೆಯಿಂದ ವ್ಯಾಪಾರ ಮಾಡಲು ನೀವು ಬಂದಿದ್ದೀರಾ ಬಾಬಾ ನಮ್ಮನ್ನು ಗುಲಾಮರಿಂದ ರಾಜರನ್ನಾಗಿ ಮಾಡಿ ಎಂದು ಹೇಳುತ್ತೀರಾ ಇವರಂತೂ ಬಹಳ ಒಳ್ಳೆಯ ಗ್ರಾಹಕರಾಗಿದ್ದಾರೆ ದುಃಖ ಅರ್ಥ ಸುಖ ಕರ್ತ ಎಂದು ಅವರಿಗೆ ಹೇಳಲಾಗತ್ತೆ ಇವುದರ ನಂತರ ಜ್ಞಾನ ಮತ್ಯಾವುದೂ ಇಲ್ಲ ಅವರು ಸುಖ ಕೊಡುವವರಾಗಿದ್ದಾರೆ ಶಿವಬಾಬಾ ಬಾಬಾ ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿಯೂ ನಾನು ನಿಮಗೆ ಸುಖವನ್ನೇ ಕೊಡುತ್ತೇನೆ ತಂದೆ ನಿಮಗೆ ತಿಳಿಸ್ಕೊಡ್ತಾರೆ ಬಾಬಾ ಹೇಳ್ತಾರೆ ಡ್ರಾಮಾದಲ್ಲಿ ಸಾಕ್ಷಾತ್ಕಾರ ಇದೆಲ್ಲವೂ ಸಹ ನಿಗದಿಯಾಗಿದೆ ಬಾಬಾ ನಾವು ಮಕ್ಕಳಿಗೆ ಹೇಳ್ತಾರೆ ಮಕ್ಕಳೇ ನನ್ನ ಭಕ್ತಿ ಮಾರ್ಗದಲ್ಲಿಯೂ ಕೂಡ ನಿಮಗೆ ಸುಖವನ್ನೇ ಕೊಡ್ತಾ ಬಂದಿದ್ದೀನಿ ಸಾಕ್ಷಾತ್ಕಾರ ಮಾಡಿಸುವಂತಹದ್ದು ನಿಗದಿಯಾಗಿದೆ ಈಗ ತಂದೆ ಹೇಳ್ತಾರೆ ನಾನು ಏನೇನು ಮಾಡುತ್ತೇನೆ ಮುಂದೆ ಹೋದಂತೆ ಇನ್ನೂ ತಿಳಿಸ್ತಾ ಇರ್ತೇನೆ ಕೊನೆಗೆ ಅಂತಿಮದಲ್ಲಿ ನೀವು ನಂಬರ್ ವಾರಾಗಿ ಕರ್ಮಾತೀತ ಸ್ಥಿತಿಯನ್ನು ಹೊಂದಿಕೊಳ್ತೀರ ಇದೆಲ್ಲವೂ ಸಹ ನಾಟಕದಲ್ಲಿ ನಿಗದಿಯಾಗಿದೆ ಆದರೂ ಸಹ ತಂದೆಯನ್ನು ನೆನಪು ಮಾಡಿ ಎಂದು ಮಕ್ಕಳಿಗೆ ಪುರುಷಾರ್ಥ ಮಾಡಿಸಲಾಗುತ್ತದೆ ಅವಶ್ಯವಾಗಿ ಈ ಮಹಾಭಾರತ ಯುದ್ಧವೂ ಇದೆ ಎಲ್ಲರೂ ಸಮಾಪ್ತಿಯಾಗುತ್ತಾರೆ ಬಾಕಿ ಭಾರತವಾಸಿಗಳು ಉಳಿದುಕೊಳ್ಳುತ್ತಾರೆ ನಂತರ ನೀವು ವಿಶ್ವದ ಮೇಲೆ ರಾಜ್ಯ ಮಾಡುತ್ತೀರಾ ಈಗ ತಂದೆ ನಿಮಗೆ ಓದಿಸಲು ಬಂದಿದ್ದಾರೆ ಅವರೇ ಜ್ಞಾನ ಸಾಗರ ಆಗಿದ್ದಾರೆ ಇದೂ ಸಹ ಆಟವಾಗಿದೆ ಇದರಲ್ಲಿ ತಬ್ಬಿಬ್ಬಾಗುವ ಮಾತಿಲ್ಲ ಮಾಯೆ ಬಿರುಗಾಳಿಗಳನ್ನು ತರುತ್ತೆ ತಂದೆ ತಿಳಿಸುತ್ತಾರೆ ಇದರಲ್ಲಿಯೂ ಸಹ ಭಯ ಪಡಬೇಡಿ ಯಾವಾಗ ತಂದೆಯ ಮಡಿಲನ್ನು ಪಡ್ಕೊಳ್ತೀರಾ ಆಗ ಬಹಳ ಕೆಟ್ಟ ಸಂಕಲ್ಪಗಳು ಬರುತ್ತವೆ ಮಡಿಲನ್ನು ಪಡ್ಕೊಳ್ತೀರಾ ಅಂದಾಗ ಅದಕ್ಕಿಂತ ಮುಂಚೆ ಇಷ್ಟೊಂದು ಮಾಯೆಯ ಯುದ್ಧ ಆಗ್ತಾ ಇರಲಿಲ್ಲ ಬಾಬನ ಮಡಿಲಿಗೆ ಬಂದ ನಂತರವೇ ಬಿರುಗಾಳಿಗಳು ಬರುತ್ತವೆ ಆದ್ದರಿಂದ ತಂದೆ ಹೇಳ್ತಾರೆ ಮಕ್ಕಳೆ ಬಹಳ ಎಚ್ಚರಿಕೆಯಿಂದ ಬಾಬನ ಮಡಿಲಲ್ಲಿ ಇರಿ ನಿರ್ಬಲರಾಗಿದ್ದೀರಾ ಎಂದರೆ ಮತ್ತೆ ಪ್ರಜೆಗಳಲ್ಲಿ ಬರಬೇಕಾಗುವುದು ರಾಜ್ಯ ಪದವಿಯನ್ನು ಪಡೆಯುವುದು ಒಳ್ಳೆಯದಾಗಿದೆ ಇಲ್ಲದಿದ್ದರೆ ದಾಸದಾಸಿಯರಾಗಬೇಕಾಗುವುದು ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರಗಳು ನಾವು ಆತ್ಮೀಯ ಮಕ್ಕಳಿಂದ ಆತ್ಮೀಯ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟ್ ಆಗಿದೆ ರೂಪ ಬಸಂತರಾಗಿ ಅವಿನಾಶಿ ಜ್ಞಾನರತ್ನಗಳ ದಾನ ಮಾಡಿ ಮಹಾದಾನಿಗಳಾಗಬೇಕು ಯಾವ ವಿದ್ಯೆಯನ್ನು ಓದುತ್ತಿದ್ದೀರಾ ಅದನ್ನು ಅನ್ಯರಿಗೂ ಓದಿಸಬೇಕು ಎರಡನೇ ಪಾಯಿಂಟು ಯಾವುದೇ ಮಾತಿನಲ್ಲಿ ತಬ್ಬಿಬ್ಬಾಗಬಾರದು ಅಥವಾ ಭಯ ಪಡಬಾರದು ತಮ್ಮ ಸಂಭಾಲನೆ ತಾವು ಮಾಡಿಕೊಳ್ಳಬೇಕು ತಮ್ಮ ಜೊತೆ ತಾವೇ ಕೇಳಿಕೊಳ್ಳಬೇಕು ನಾನು ಯಾವ ಪ್ರಕಾರದ ಹೂವಾಗಿದ್ದೇನೆ ನನ್ನಲ್ಲಿ ಯಾವುದೇ ದುರ್ಗಂಧವಿಲ್ಲವೇ ವರದಾನ ಭರವಸೆಯಿಲ್ಲದ ಚಿತೆಯ ಮೇಲೆ ಕುಳಿತಿರುವಂತಹ ಆತ್ಮರಿಗೆ ಹೊಸ ಜೀವನದ ದಾನ ಕೊಡುವಂತಹ ತ್ರಿಮೂರ್ತಿ ಪ್ರಾಪ್ತಿಗಳಿಂದ ಸಂಪನ್ನರಾಗಿರಿ ವರದಾನದ ವಿಶ್ಲೇಷಣೆ ಸಂಗಮ ಯುಗದಲ್ಲಿ ತಂದೆಯ ಮೂಲಕ ಮಕ್ಕಳಿಗೆ ಎವರ್ ಹೆಲ್ದಿ ವೆಲ್ದಿ ಮತ್ತು ಹ್ಯಾಪಿಯಾಗಿರುವಂತಹ ತ್ರಿಮೂರ್ತಿ ವರದಾನ ಪ್ರಾಪ್ತಿಯಾಗುತ್ತಿದೆ ಯಾವ ಮಕ್ಕಳು ಈ ಮೂರು ಪ್ರಾಪ್ತಿಗಳಿಂದ ಸಂಪನ್ನರಾಗಿರುತ್ತಾರೆ ಅವರು ಅದೃಷ್ಟಶಾಲಿ ಹರ್ಷಿತಮುಖ ಲಕ್ಷಣವನ್ನು ನೋಡಿ ಮಾನವ ಜೀವನದಲ್ಲಿ ಬದುಕುವವಲವು ಉತ್ಸಾಹ ಬರುತ್ತದೆ ಏಕೆಂದರೆ ಈಗ ಮನುಷ್ಯರು ಬದುಕಿದ್ದರೂ ಸಹ ಭರವಸೆಯಿಲ್ಲದ ಚಿತ್ತೆಯ ಮೇಲೆ ಕೊಳುತ್ತಿದ್ದಾರೆ ಈಗ ಇಂತಹ ಆತ್ಮರಿಗೆ ಮರ್ಜೀವ ಮಾಡಿರಿ ಹೊಸ ಜೀವನದ ದಾನ ಕೊಡಿ ಸದಾ ಸ್ಮೃತಿಯಲ್ಲಿರಲಿ ಈ ಮೂರು ಪ್ರಾಪ್ತಿಗಳು ನಮ್ಮ ಜನ್ಮಸಿದ್ಧ ಅಧಿಕಾರವಾಗಿವೆ ಮೂರು ಧಾರಣೆಗಳಿಗಾಗಿ ಡಬಲ್ ಅಂಡರ್ಲೈನ್ ಮಾಡಿರಿ ಸ್ಲೋಗನ್ ನ್ಯಾರ ಮತ್ತು ಅಧಿಕಾರಿಯಾಗಿರುತ್ತಾ ಕರ್ಮದಲ್ಲಿ ಬರಬೇಕು ಇದೇ ಬಂಧನ ಮುಕ್ತ ಸ್ಥಿತಿಯಾಗಿದೆ ಒಳ್ಳೆಯದು ಓಂ ಶಾಂತಿ